ಇತ್ತೀಚೆಗೆ ಸುಬ್ರಹ್ಮಣ್ಯದಲ್ಲಿ ಬೈಕ್ ಸ್ಕಿಡ್ಡಾಗಿ ಸಂಭವಿಸಿದ ಅಪಘಾತದಲ್ಲಿ ಬಂಟ್ವಾಳ ತಾಲೂಕು ವಿಟ್ಲ ಮಂಜುಲ ಪದವಿನ 32 ವರ್ಷ ಪ್ರಾಯದ ಬಸ್ ಕಂಡಕ್ಟರ್ ಹರಿಣಾಕ್ಷ ಎಂ ಇವರಿಗೆ ತಲೆಗೆ ತೀವ್ರವಾಗಿ ಗಾಯಗೊಂಡಿತ್ತು. ಈ ಬಳಿಕ ಎಜಿ ಆಸ್ಪತ್ರೆಗೆ ಇವರನ್ನ ದಾಖಲಿಸಲಾಗಿತ್ತು. ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದ ಹರಿಣಾಕ್ಷರ ಮೆದುಳು ನಿಷ್ಕ್ರಿಯವಾಗಿರುವುದನ್ನು ಮನಗಂಡ ವೈದ್ಯರು ಹರಿಣಾಕ್ಷ ಅವರ ಕುಟುಂಬದವರನ್ನ ಅಂಗಾಂಗ ದಾನಕ್ಕೆ ಮನವೊಲಿಸಿದ್ದಾರೆ. ಕುಟುಂಬಸ್ಥರ ಒಪ್ಪಿಗೆಯ ಮೇರೆಗೆ ಹರಿಣಾಕ್ಷರ ಪ್ರಮುಖ ಅಂಗಾಂಗಗಳನ್ನು ಬೇರ್ಪಡಿಸಲಾಗಿದೆ. ಲಿವರ್ ಮತ್ತು ಹೃದಯವನ್ನು ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ, ಒಂದು ಮೂತ್ರಕೋಶವನ್ನು ಮಂಗಳೂರಿನ ಕೆಎಂಸಿ ಆಸ್ಪತ್ರೆಗೆ, ಕಾರ್ನಿಯಾವನ್ನು ಎಜಿ ಆಸ್ಪತ್ರೆ ಹಾಗೂ ಮತ್ತೊಂದು ಮೂತ್ರಕೋಶವನ್ನು ಎಜಿ ಆಸ್ಪತ್ರೆಯ ರೋಗಿಯೊಬ್ಬರಿಗೆ ಅಂಗಾಂಗ ಕಸಿ ಮಾಡಲಾಗಿದೆ. ಲಿವರ್ ಮತ್ತು ಹೃದಯವನ್ನು ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ರವಾನಿಸಲು ಬೆಳಗ್ಗೆ 7:30ಕ್ಕೆ ಮಂಗಳೂರು ಏರ್ಪೋರ್ಟ್ಗೆ ಎಜಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ನಲ್ಲಿ ತಲುಪಲಾಗಿದೆ. ಹರಿಣಾಕ್ಷರ ತಂದೆ ಸಂಜೀವ ಪೂಜಾರಿ ಕೃಷಿಕರಾಗಿದ್ದು, ತಾಯಿ ಗೃಹಿಣಿ ಹಾಗೂ ಇವರು 5 ಜನ ಸಹೋದರರನ್ನು ಹೊಂದಿದ್ದಾರೆ.